ನಮ್ಮಲ್ಲಿ ಅಂಕಿ ಸಂಖ್ಯೆ ಇರ್ಬಿಟ್ಟು 9.5 ಲಕ್ಷ. ಇವತ್ತು ಅವ್ರು ಡಿಮಾಂಡ್ ಮಾಡ್ಲಕತ್ತಿ 33 ಲಕ್ಷ. ಅದು ಎಲ್ಲಾನು ನಮ್ದೆ, ಈ ಊರು ನಮ್ದೆ, ಈ ಮಠನು ನಮ್ದೆ, ಈ ಗುಡಿನೂ ನಮ್ದೆ. ನಾನು ಹೇಳದೆ ತೆರೆದಾಳ ಬಂದ ಮಂದಿ ಚಿಗ್ರಿಯಾಗದು. ನಾ ಹೇಳ್ದೆ ಇನ್ನ ಅಲ್ಲಿ ದೊಡ್ಡ ದೊಡ್ಡ ಪೂಜೆ ಇರ್ಕೊತಿದ್ರು ಅವ್ರ ಮುಂದೆ. ಅವ್ರಿಗೆ ಅಪ್ಪನ ಆಗ್ಬೋದು ಅಂತ ತಳಿದ್ರು. ಸಾರ್ ಮಠ ಸ್ವಾಮಿನೇ ದೊಡ್ಡ ದೊಡ್ಡ ಪೂಜೆ ಬಂದಾಗ ನಾವಂತ ಚಿಲ್ಲರೆ ಜಗಳ ಮಾಡಿ ನಾವು ನಾ ಅಲ್ಲೇ ನಿಂತು ಬಿಟ್ಟಿದ್ದಂದ್ರೆ ನಾವು ಹಾಕಿ ತಿರುವಾಗಿ ಊರಿಗೆಲ್ಲ ವೇದಿಕೆ ದುರ್ಬಲ ಅದ ಅಂತ ನಾ ತಳೆದ್ರು. ಗೌರವಯುತವಾಗಿ ಹೋಗಿನ ಹೊರತು ಊರಿಗೆಲ್ಲ ಅಂಜು ಮಗನ ಎಡಲ ಪುರಿ ಅಂದಲ್ಲಪ್ಪ ಸಿದ್ದರಾಮಯ್ಯ ಅಂದಲ್ಲ. ನಮ್ಮ ಪ್ರಧಾನಮಂತ್ರಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಮಾತಾಡಿದ್ದೀನಿ. ಇಲ್ಲೆಲ್ಲ ಪ್ರವಾಹ ಆದಾಗ ನಮ್ಮ ಪ್ರಧಾನಮಂತ್ರಿಗಳು ಅಂದ್ರೆ ಅವ್ರಿಗೆ ಕೇಳಿ ನೀವೇನ್ರಿ ಪ್ರಧಾನಮಂತ್ರಿಗಳ ನಾವು ಎಂ ಪಿ ನಾಡ್ಸ್ಕೊಳ್ತೀವಿ ನಮ್ಗೇನ್ ಬಗ್ಗೆ ಅಂತ ಅಂತಂದ್ರೆ ಬೈದಿ. ಅವಾಗ ನಾವು ನೋಟಿಸ್ಕೊಟ್ರು ಹೊರಗೆ ಆಗ್ತಿತ್ತು 11 ಪೈಸೆಗೆ ಉತ್ತರ ಬರ್ತದೆ ಪ್ರಧಾನಮಂತ್ರಿ. ಯಾವ ಕಾರಣ ನಾನು ಹೊರಗೆ ಹಾಕ್ತೇನೆ ಇವತ್ತು ಹೊರಗೆ ಹಾಕ್ತಿದ್ದೀನಿ. ಹೊರಗೆ ಅಪ್ಪ ಮಕ್ಕಳು ನಟ ಅನ್ನೋದು ಹ್ಯಾಂಗರ್ ಮಾಡ ಎಷ್ಟು ಮಾಡಬೇಕು ಇದಕ್ಕೆಲ್ಲ ಆದ್ರೆ ಮನೆ ಬೊಮ್ಮಾ ಇತ್ತು ಮಾಡುದು ಇಲ್ಲ. ನೀವು ಪ್ರಚಾರ ಮತ್ತೆಪ್ಪ ಹೊರಗೆ ಹಾಕೊಂಡಿದ್ದೀನಿ 2 ದಿವಸದಾಗ ನಂದೇನ್ ಕೆಲಸ ಸಿದ್ಧಾಮ ಅಂತ ಹೇಳಿದ್ರಿ. ಉಳ್ದೈತು ನಿಮ್ಮ ಇಟ್ಕೊಂಡ್ರೆ ನಮ್ಮ ಭವಿಷ್ಯದ ನಮಗೂ ಉಳ್ತಾಯಿದೆ. ನಾವು ನಮ್ಮ ದೇಶ ಧರ್ಮ ವಿನಾಯ ನಮ್ಮ ಕಾರ್ಯಕ್ರಮ ಬೆಳೆಸ್ತಾ ಕೇಳದಲ್ಲ. ನಮ್ಮ ಹಿಂದೂ ಮತ್ತೆ ಊಟ ಹಾಕಿದ್ರಪ್ಪ ಸಾಕು. ನಾವು ಅವ್ರಿಗೆ ಅಲ್ಲಿಗಪ್ಪ ಅನ್ನೋದು ಭಯ ಅನ್ನೋದು ರೊಕ್ಕ ಕೊಡೋದು ಅವ್ರು ಓಟು ಹಾಕೋದು ನಮಗ ನಮ್ಮವ್ರೆಲ್ಲ ದಲಿತರು ಅವ್ರನ್ನ ಏನ ಕೈಕಾಲ ಹೇಳಿದ್ರ ಓಟ್ ಹಾಕ ಕಳ್ಳರ್ ಅದಕ್ಕ ನಾ ಹಂಗೆ ಆಚರಿಸ್ತೇನೆ. ಬಿಜಾಪುರ ಒಂದಿಗೂ 20 ಒಂದು 60 ನಾವೆಲ್ಲ ಒಂದೇ ದಲಿತರು ಮರಾಠಿ ಎಲ್ಲ ಸಮುದಾಯ ಬಂದು ಅಲ್ಲೇನು ಯಾವ ಲಿಂಗಾಯತ ಬಣ್ಣಿಗೆ ಮಂದಿ ಯಾವ ಬರುದೇ ಇಲ್ಲ. ಕಾರಣ ಏನು ಹೇಳ್ತೀನಿ ಅಂದ್ರೆ ಇದು ಪಾಠ.